ಎಲ್ರಿಗೂ ನಮಸ್ಕಾರ ನಾನು ಶಿವಕುಮಾರ್ ಚೌಹಾಣ್ ಪ್ರಿಯ ಸ್ನೇಹಿತರೆ ಕ್ಲಾಸಿಕ್ ಕೆ ಎ ಎಸ್ ಐ ಸರ್ಕಲ್ ಧಾರವಾಡದ ವತಿಯಿಂದ ನಮ್ಮ ಸಂಸ್ಥೆಯ ವತಿಯಿಂದ ಎಲ್ಲ ಪಿ ಎಸ್ ಐ ಎಕ್ಸಾಮ್ಸನ್ನು ಬರೆಯೋದಕ್ಕೆ ಹೊರಟಿರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಿತ್ರರಿಗೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದನೇ ತಾರೀಕಿನಿಂದ ಹಿಡಿದು ಇಪ್ಪತ್ತೈದನೇ ತಾರೀಕಿನವರೆಗೆ ನಾವು ಸರಣಿ ಎಕ್ಸಾಮ್ಸ್ಗಳನ್ನು ಪಿ ಎಸ್ ಐ ಸಂಬಂಧಪಟ್ಟಂಗೆ ನಡೆಸ್ತಾ ಇದೀವಿ ಸ್ನೇಹಿತರೆ ಅಕ್ಟೋಬರ್ ಮೂರನೇ ತಾರೀಕು ನಡೀತಕ್ಕಂಥ ಈ ನಾಲ್ಕುನೂರ ಎರಡು ಏನಿದಾವಲ್ಲ ಪಿ ಎಸ್ ಎಕ್ಸಾಮ್ಸ್ ಎಕ್ಸಾಮ್ಸ್ಗೆ ಅದಕ್ಕೆ ಸಂಬಂಧಪಟ್ಟಂಗೆ ಸರಣಿ ಗಳು ಇರ್ತವೆ ತಾವೆಲ್ಲರೂ ಬಂದು ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಭಾಗವಹಿಸಿ ಇದನ್ನು ಸಕ್ಸಸ್ಫುಲ್ ಮಾಡ್ತೀರಿ ಅಂತ ಅಂದ್ಕೊಳ್ತೀವಿ ಇದರ ಸದುಪಯೋಗವನ್ನು ಪಡ್ಸ್ಕೊಳ್ ಪಡ್ಕೊಳ್ತೀರಿ ಅಂತ ನಾವು ಅಂದ್ಕೊಳ್ತೀವಿ ಸೊ ಒಳ್ಳೇದಾಗಲಿ ಅಂತ ಹಾರೈಸ್ತಾ ನಾನು ಭಾರತೀಯ ಸಂವಿಧಾನದ ವಿಷಯದಲ್ಲಿ ಇಲ್ಲಿ ಕ್ಲಾಸಿಕ್ ಕೆ ಎ ಎಸ್ ಐ ಎಸ್ ಎಸ್ನಲ್ಲಿ ಸತತವಾಗಿ ಒಂಬತ್ತು ವರ್ಷಗಳ ಕಾಲ ನಾನು ಬೋಧನೆಯನ್ನು ಮಾಡ್ತಾ ಇದ್ದೇನೆ ಸೊ ನನ್ನ ಅನುಭವದ ಆಧಾರದ ಮೇಲೆ ಸ್ನೇಹಿತರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತೀಯ ಸಂವಿಧಾನದ ವಿಷಯದ ಮೇಲೆ ಈ ಹಿಂದೆ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಬಂದಿತ್ತು ಮತ್ತೆ ಇನ್ನು ಮುಂದೆ ಯಾವ ರೀತಿ ಪ್ರಶ್ನೆ ಪತ್ರಿಕೆಗಳು ಬರಬಹುದು ಅನ್ನೋದ್ರ ಬಗ್ಗೆ ನೋಡ್ತಾ ಹೇಳೋದಾದ್ರೆ ನೋಡಿ ಯಾವತ್ತೂ ಕೂಡ ಈ ಭಾರತೀಯ ಸಂವಿಧಾನ ಎಂತಕ್ಕಂಥ ಒಂದು ವಿಷಯದ ಮೇಲೆ ನೀವು ಅತಿ ಹೆಚ್ಚು ಸ್ಕೋರ್ ಮಾಡ್ಬೋದಾಗಿರ್ತಕ್ಕಂಥ ಸಬ್ಜೆಕ್ಟ್ ಇದು ಅಂದ್ರೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಗಳನ್ನ ನೀವು ಕವರ್ ಮಾಡಬಹುದು ಇದರಲ್ಲಿ ಆದ್ರೆ ಏನ್ ಓದಬೇಕು ಏನ್ ಓದಬಾರ್ದು ಇದ್ರ ಬಗ್ಗೆ ಪರಿಕಲ್ಪನೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಇಲ್ಲ ಸೊ ಇದನ್ನ ತಿಳ್ಕೊಂಡ್ವಿ ಅಂತ ಹೇಳಿದ್ರೆ ಆಟೋಮೆಟಿಕಲಿ ನಾವು ಅದನ್ನ ಕ್ರಾಕ್ ಮಾಡ್ಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬರೋದಿಲ್ಲ ಸೊ ಹಾಗಾದ್ರೆ ನೋಡೋಣ ಯಾವ್ಯಾವ ಏರಿಯಾಗಳ ಮೇಲೆ ನಾವು ಫೋಕಸ್ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನೋಡಿ ಭಾರತೀಯ ಸಂವಿಧಾನ ಅಂತ ಅಂದ ತಕ್ಷಣ ನಮಗೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಇಷ್ಟು ದೊಡ್ಡ ದೊಡ್ಡ ಪುಸ್ತಕಗಳು ಸಿಗ್ತಿರ್ತವೆ ಆಮೇಲೆ ನಮಗೆ ಸಿಕ್ಕಂತ ಎಲ್ಲಾ ಪುಸ್ತಕಗಳಲ್ಲೂ ಕ್ವಾಲಿಟಿ ಇದೆಯೋ ಇಲ್ವೋ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ ನಾವು ಏಕಾಏಕಿ ಓದೋಕೆ ಹೋಗ್ತಿರ್ತೀವಿ ಅದ್ರಲ್ಲಿ ತಪ್ಪಿರ್ಲಿ ಸರಿ ಇರ್ಲಿ ಏನೇ ಇರ್ಲಿ ನಿಮ್ಮ ಜೀವನವನ್ನ ನೀವು ನಿರ್ಧಾರ ಮಾಡ್ಕೊಳ್ಳಿ ನಿಮ್ ಜೀವನವನ್ನ ಸಕ್ಸಸ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಬೇಕಾಗಿರೋದು ಒಂದೇ ಅಂಕ ನೀವು ಅದರಲ್ಲೂ ಒಂದಂಕ ಎರಡಂಕ ನೀವು ಯಾವುದೋ ಒಂದು ಪುಸ್ತಕ ಓದಿದೆ ಅಲ್ಲಿ ನೋಡಿದೆ ಇನ್ನು ಏನೋ ಮಾಡಿದೆ ಅಂತ ಹೇಳಿ ಯಾವ್ದೋ ಒಂದು ಪುಸ್ತಕದಲ್ಲಿ ಏನೋ ಮಾಡಕ್ಕೆ ಹೋಗಿ ನೀವು ತಪ್ಪುಗಳನ್ನು ಮಾಡಿದ್ರಿ ಅಂತ ಹೇಳಿದ್ರೆ ನೀವೆಲ್ಲೋ ಒಂದ್ ಕಡೆ ಲಾಸ್ ಆಗ್ಬೋದು ಅಂತ ಹೇಳಿ ನನ್ನ ಅಭಿಪ್ರಾಯ ಸ್ನೇಹಿತರೆ ಸೊ ವೆಲ್ ಎಲ್ರಿಗೂ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ ಈಗ ನಾನು ವಿಷಯವನ್ನ ಪ್ರಾರಂಭಿಸ್ತಾ ಇದ್ದೇನೆ ಸೊ ಭಾರತೀಯ ಸಂವಿಧಾನ ಎಂತ ವಿಷಯದಲ್ಲಿ ನೋಡಿ ನೀವು ಯಾವತ್ತು ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಯನ್ನ ತೆಗೆದುಕೊಳ್ಳಿ ಹತ್ತು ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಳ್ಳಿ ಆ ಹತ್ತು ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಇಟ್ಕೊಂಡು ಈ ಕ್ವಶನ್ ಪೇಪರ್ ಬಿಡಿಸುವಂತ ಒಂದು ಶೈಲಿ ಇದೆ ಆ ಕ್ವಶನ್ ಪೇಪರ್ ಬಿಡಿಸುವಂತ ಒಂದು ಶೈಲಿನ ನೀವು ಮೊದಲೇದಾಗಿ ತಿಳ್ಕೊಬೇಕಾಗುತ್ತೆ ನಾವು ಕ್ವಶನ್ ಪೇಪರ್ ಸಿಕ್ಕ ತಕ್ಷಣ ಏನ್ ಮಾಡ್ತೀವಿ ಒಂದು ಉದಾಹರಣೆ ನೋಡೋದಾದ್ರೆ ಒಂದು ಉದಾಹರಣೆ ನೋಡೋದಾದ್ರೆ ಅಸ್ಪೃಶ್ಯತೆ ನಿರ್ಮೂಲನೆ ಬಗ್ಗೆ ಹೇಳುವಂತ ಸಂವಿಧಾನದ ವಿಧಿ ಯಾವುದು ಆರ್ಟಿಕಲ್ ಯಾವುದು ಅಂತ ಹೇಳಿ ಕೇಳಿರ್ತಾನೆ ಸೊ ನಾವು ಇಲ್ಲಿ ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ ಏನು ಅಂತ ಹೇಳಿದ್ರೆ ಆರ್ಟಿಕಲ್ ಇದೆ ಆರ್ಟಿಕಲ್ ಇದೆ ಆಮೇಲೆ ಆರ್ಟಿಕಲ್ ಹದಿನೆಂಟು ಅಂತ ಕೊಟ್ಟಿರ್ತಾನೆ ಆರ್ಟಿಕಲ್ ಇಪ್ಪತ್ತೊಂದು ಎ ಅಂತ ಹೇಳಿ ಕೊಟ್ಟಿರ್ತಾನೆ ಅದಾದ್ಮೇಲೆ ಆರ್ಟಿಕಲ್ ಮೂವತ್ತೆರಡು ಅಂತ ಹೇಳಿ ಕೊಟ್ಟಿರ್ತಾನೆ ಹೀಗೆ ಕೊಟ್ಟಂತ ಸನ್ನಿವೇಶದಲ್ಲಿ ಹೀಗೆ ಕೊಟ್ಟಂತ ಸನ್ನಿವೇಶದಲ್ಲಿ ನಾವು ಕ್ವಶನ್ ಪೇಪರ್ ಬಿಡಿಸೋರೆಲ್ಲ ಏನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಆರ್ಟಿಕಲ್ ಹದಿನೇಳು ಏನಿದೆಯಲ್ಲ ಇದನ್ನ ನಾವು ಟಿಕ್ ಮಾಡ್ತೀವಿ ಟಿಕ್ ಮಾಡ್ಬಿಟ್ಟು ನಾವು ವೆರಿ ನೆಕ್ಸ್ಟ್ ಅದನ್ನ ನೆಕ್ಸ್ಟ್ ಇಪ್ಪತ್ತೊಂದು ಏನ್ ಹೇಳ್ತು ಆಮೇಲೆ ಮೂವತ್ತೆರಡು ಏನ್ ಹೇಳ್ತು ಅದ್ರ ಜೊತೆಗೆ ಹದಿನೆಂಟನೇ ಆರ್ಟಿಕಲ್ ಏನ್ ಹೇಳ್ತು ನಾವು ಇದ್ರ ಬಗ್ಗೆ ತಲೆನೇ ಕಳ್ಸಿಕೊಡುದಿಲ್ಲ ಯಾವತ್ತೂ ಒಬ್ಬ ಸ್ಪರ್ಧಾರ್ಥಿ ಆಗಿರ್ತಕ್ಕಂಥವನು ಮಾಡ್ಬೇಕಾಗಿರ್ತಕ್ಕಂಥ ಕ್ವಶನ್ ಪೇಪರ್ ಬಿಡಿಸೋದ್ರಲ್ಲಿ ಮಾಡ್ಬೇಕಾಗಿರ್ತಕ್ಕಂಥ ಮೇನ್ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಇರ್ತಕ್ಕಂಥ ನಾಲ್ಕು ಆಪ್ಷನ್ಸ್ ಗಳ ಮೇಲೂ ಸಹ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ ಈಗ ನೋಡಿ ಆರ್ಟಿಕಲ್ ಹದಿನೇಳು ಇದ್ರ ಇದಕ್ ಸಂಬಂಧಪಟ್ಟಂಗೆ ನೀವು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಕೆದಕ್ಬಿಡಿ ಅದ್ರ ಸುತ್ತ ಏನೇನು ಬರಬಹುದು ಏನು ಜಸ್ಟ್ ಅಲ್ಲಿರ್ತಕ್ಕಂಥ ಒಂದು ಗೆ ಒಂದು ಟಿಕ್ ಮಾಡಿ ಇದು ಆನ್ಸರ್ ಅಂತೇಳಿ ನೀವು ಮುಂದ ಉಳಿದಿರ್ತಕ್ಕಂಥ ಮೂರು ಆಪ್ಷನ್ಸ್ ಗಳ ಮೇಲೂ ನಿಗಾ ಇಡ್ರಿ ನಿಗಾ ಇಟ್ಟಂತ ಸಂದರ್ಭದಲ್ಲಿ ಅದು ಯಾವ ರೀತಿ ಬರಬಹುದು ಏನು ಎತ್ತ ಅನ್ನೋದು ಗೊತ್ತಾಗ್ತಾ ಹೋಗ್ತದೆ ಆಮೇಲೆ ನೆನಪಿಟ್ಟುಕೊಳ್ಳಿ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಓದ್ತಂತ ಸನ್ನಿವೇಶಗಳಲ್ಲಿ ಇವು ಕೂಡ ಇವುಗಳ ಮೇಲೆ ಕೂಡ ಪ್ರಶ್ನೆ ರೈಸ್ ಆಗಿರುತ್ತೆ ಮೇನ್ ಆಗಿ ಆಪ್ಷನ್ಸ್ ಗಳಲ್ಲಿ ಇರ್ತಕ್ಕಂಥ ಏನು ಬೇರೆ ಅವಕಾಶಗಳು ಆಪ್ಷನ್ಸ್ ಆಪ್ಷನ್ಸ್ಗಳು ಬೇರೆ ಏನಿದಾವಲ್ಲ ಆ ಆಯ್ಕೆಗಳ ಮೇಲೂ ಸಹ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಬಂದಿರಬಹುದು ಅಥವಾ ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಬರಬಹುದು ಸೊ ಅದಕ್ಕೋಸ್ಕರ ನೀವು ಮುಕ್ತವಾಗಿ ಯಾವುದೇ ಆಲೋಚನೆ ಮಾಡದೆ ಸಿಕ್ಕಿರ್ತಕ್ಕಂಥ ಏನೋ ಈ ಆರ್ಟಿಕಲ್ಸ್ಗಳು ಏನ್ ಸಿಕ್ಕಿದಾವಲ್ಲ ಇದರಲ್ಲಿ ನೀವು ಆರ್ಟಿಕಲ್ ಹದ್ನೇಳೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆಕ್ಟ್ ಮಾಡಿ ಇಪ್ಪತ್ತೊಂದು ಎ ನೋಡ್ರಿ ಇದು ಅಸ್ಪೃಶ್ಯತೆ ನಿರ್ಮೂಲನೆ ಬಗ್ಗೆ ಹೇಳ್ತದೆ ಆಮೇಲೆ ಅಸ್ಪೃಶ್ಯತೆ ಅಂತಂದ್ರೆ ಏನು ಅಸ್ಪೃಶ್ಯತೆ ಪ್ರಕಾರಗಳು ಏನೇನು ಅದರಲ್ಲಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯ್ದೆ ಕಾನೂನುಗಳು ಏನ್ ಮಾಡಿದ್ದಾರೆ ಸದ್ಯದ ಪರಿಸ್ಥಿತಿಗೆ ಇದನ್ನು ಯಾವ ರೀತಿ ಈಗ ಬಿಂಬಿಸ್ತಾ ಇದ್ದೀವಿ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕಲೆಕ್ಟ್ ಮಾಡ್ಬೇಕಾಗುತ್ತೆ ಆಮೇಲೆ ಆರ್ಟಿಕಲ್ ಇಪ್ಪತ್ತೊಂದು ಎ ಅಂತ ಬಂತು ಇಪ್ಪತ್ತೊಂದು ಎ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ನಾವು ಶೈಕ್ಷಣಿಕ ಹಕ್ಕಿನ ಬಗ್ಗೆ ಹೇಳ್ತೀವಿ ಶೈಕ್ಷಣಿಕ ಹಕ್ಕು ಯಾಕೆ ತಂದ್ರು ಶೈಕ್ಷಣಿಕ ಹಕ್ಕಿನ ಉದ್ದೇಶ ಏನು ನೋಡಿ ಲಾಸ್ಟ್ ಟೈಮ್ ಈಗ ಮೊನ್ನೆ ನಡೆದಿರತಕ್ಕಂಥ ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ ಕೆ ಎಸ್ ಫಿಲಿಮ್ಸ್ ಅಲ್ಲಿ ಇದರ ಮೇಲೆ ಪ್ರಶ್ನೆ ಕೇಳಿದ್ರು ಇದ್ರ ಮೇಲೆ ಪ್ರಶ್ನೆ ಕೇಳಿದ್ರು ಎಷ್ಟು ಈಸಿಯಾಗಿ ನಾವು ಸ್ಕೋರ್ ಮಾಡಬಹುದಾಗಿತ್ತು ಸೊ ಬಹಳ ಈಸಿ ಇದೆ ಅಂದ್ರೆ ನಮ್ಮ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ನಾವು ಏನು ಓದ್ಬೇಕು ಏನ್ ಓದಬಾರ್ದು ಅನ್ನೋದ್ರ ಪರಿಕಲ್ಪನೆ ನಮ್ಮಲ್ಲಿ ಇಲ್ಲ ಸೊ ಅದಕ್ಕೋಸ್ಕರ ನಾವು ಫೈಲೂರ್ ಆಗ್ತಾ ಇದೀವಿ ಅನ್ನೋದನ್ನ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಎ ವಿಧಿ ಆರ್ಟಿಕಲ್ ಟ್ವೆಂಟಿ ಒನ್ ಎ ಅಡಿಯಲ್ಲಿ ನೋಡ್ರಿ ಎರಡ್ ಸಾವಿರದ ಎರಡರಲ್ಲಿ ಈ ತಿದ್ದುಪಡಿ ಎಂಬತ್ತಾರನೇ ಅಮೆಂಡ್ಮೆಂಟ್ ಮಾಡಿದ್ರು ಎಂಬತ್ತಾರನೇ ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕ ಎರಡು ಅಂಶಗಳ ಸೇರ್ಪಡೆ ಮಾಡಿದ್ರು ಏನೇನಪ್ಪ ಅಂತ ಹೇಳಿದ್ರೆ ಒಂದು ಇಪ್ಪತ್ತೊಂದು ಎ ವಿಧಿ ಅಂತೇಳಿ ಸೇರ್ಪಡೆ ಮಾಡಿದ್ರು ಇನ್ನೊಂದು ಇನ್ನೊಂದು ಐವತ್ತ ಒಂದು ಎ ಕೆ ವಿಧಿ ಅಂತೇಳಿ ಸೇರ್ಪಡೆ ಮಾಡ್ತಾರೆ ಐವತ್ತೊಂದು ಎ ಕೆ ವಿಧಿ ಅಂತೇಳಿ ಸೇರ್ಪಡೆ ಮಾಡ್ತಾರೆ ಸೊ ಹೀಗೆ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಎರಡು ಆರ್ಟಿಕಲ್ಸ್ ಗಳನ್ನ ಸೇರ್ಪಡೆ ಮಾಡ್ತಾರೆ ಅದ್ರ ಸುತ್ತ ಓದಿ ಈಗ ಇಪ್ಪತ್ತೊಂದು ಏನ ನಾವು ಇವತ್ತು ವಾಜಪೇಯಿ ಅವರ ಸರ್ಕಾರ ಏನ್ ಹೇಳಿದಾರಪ್ಪ ವಾಜಪೇಯಿ ಅವರ ಸರ್ಕಾರ ಏನ್ ಹೇಳ್ತು ಈ ಅಮೆಂಡ್ಮೆಂಟ್ ಮಾಡಾದ್ಮೇಲೆ ಇದನ್ನ ಉಪ ಮೂಲಭೂತ ಹಕ್ಕು ಅಂತ ಹೇಳಿ ಘೋಷಣೆ ಮಾಡ್ತು ಸೊ ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕು ಯಾಕೆ ಉಪಮೂಲಭೂತ ಹಕ್ಕು ಅಂತೇಳಿ ಘೋಷಣೆ ಮಾಡ್ತು ಸೊ ಹೆಂಗೆ ಈ ರೀತಿಯಾಗಿ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ಆಮೇಲೆ ಇನ್ನ ನೆಕ್ಸ್ಟ್ ಮೂವತ್ತೆರಡನೇ ಆರ್ಟಿಕಲ್ ಗೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತ ಹೇಳಿ ಕರಿತೀವಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತೇಳಿ ಕರೆದಂತ ಸನ್ನಿವೇಶದಲ್ಲಿ ನಾವು ಈಗ ಭಾರತೀಯ ಸಂವಿಧಾನವನ್ನ ರಕ್ಷಣೆ ಮಾಡ್ಲಿಕ್ಕೆ ಹೊಣೆ ಹೊತ್ತಿರತಕ್ಕಂಥ ಜವಾಬ್ದಾರಿ ನಮ್ಮ ಭಾರತ ದೇಶದ ಸುಪ್ರೀಂ ಕೋರ್ಟ್ಗೂ ಇದೆ ಮತ್ತೆ ಹೈಕೋರ್ಟ್ಗೂ ಇದೆ ಹೀಗಿದಂತ ಸನ್ನಿವೇಶದಲ್ಲಿ ಯಾವ ರೀತಿ ರಕ್ಷಣೆ ಮಾಡ್ತಾವೆ ಈಗ ನಾನೊಬ್ಬ ವ್ಯಕ್ತಿ ನನ್ನ ಮೂಲಭೂತ ಹಕ್ಕುಗಳಿಗೆ ತೊಂದರೆ ಉಂಟಾಯಿತು ಅಂತ ಅಂದಾಗ ನಾನು ಕೋರ್ಟ್ಗೆ ಹೋಗೇ ಹೋಗ್ತೀನಿ ಅವಾಗ ಕೋರ್ಟ್ಗಳು ಐದು ರೀತಿಯ ರಿಟ್ ಗಳನ್ನು ಆ ಐದು ರೀತಿಯ ರಿಟ್ಗಳಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರಿಟ್ಗಳು ನಾವು ನಾವ್ ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೀವು ಸ್ವಲ್ಪ ವಿಷಯವನ್ನ ಎಲಾಬ್ರೇಟ್ ಮಾಡ್ಕೊಳ್ಳಿ ಸೊ ಅದ್ರ ಸುತ್ತ ನೀವು ಇರ್ಕಿ ಹೊಡಿರಿ ಅಲ್ಲಿ ಸಿಗುತ್ತೆ ನಿಮಗೆ ಅಂಶಗಳು ಸಿಗ್ತವೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಅಟ್ಯಾಚ್ ಮಾಡ್ಕೊಳ್ಳಿ ಅಟ್ಯಾಚ್ ಮಾಡ್ಕೊಂಡು ನೀವು ಓದಕ್ ಸ್ಟಾರ್ಟ್ ಮಾಡಿ ಓದಕ್ ಸ್ಟಾರ್ಟ್ ಮಾಡಿ ಸಾಧ್ಯವಾದ್ರೆ ಸಾಧ್ಯವಾದ್ರೆ ನೀವು ನೀವು ಪ್ರತಿನಿತ್ಯ ನೀವು ಪ್ರತಿನಿತ್ಯ ಒಂದು ಇದನ್ನ ಬೆಳೆಸ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಹಿಂಡ್ಸ್ ಗಳನ್ನ ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ಸ್ಗಳು ಏನು ಇವತ್ತು ನಾವು ಕ್ಲಾಸಿಕ್ ಕೆ ಎಸ್ ಐ ಎಸ್ ಸ್ಟಡಿ ಸರ್ಕಲ್ ವತಿಯಿಂದ ಮಾಡ್ತಾ ಇದೀವಿ ಅಥವಾ ನಾವು ಕೆಲವು ಹಿಂಟ್ಸ್ ಗಳನ್ನ ಕೊಡ್ತಾ ಇರ್ತೀವಿ ಆಮೇಲೆ ನಮ್ದು ಅಂತ ಅಂತೇಳಿ ಮ್ಯಾಗ್ಝೀನ್ಸ್ ಬರ್ತದೆ ಸೊ ಇದರಲ್ಲಿ ಇರ್ತಕ್ಕಂಥ ಅಂಶಗಳನ್ನ ನೀವು ಕ್ಯಾಶ್ ಮಾಡ್ಬೇಕಾಗುತ್ತೆ ಸೊ ಇವೆಲ್ಲವನ್ನ ತೆಗೆದುಕೋಬೇಕು ಸೊ ಈ ರೀತಿಯಾಗಿ ತೆಗೆದುಕೊಳ್ಳಿ ಆಮೇಲೆ ಇದ್ರ ಸುತ್ತ ಏನೇನ್ ಅಂಶಗಳು ಬರ್ತಾವೋ ಎಲ್ಲ ತೆಗೆದುಕೊಳ್ಳಿ ತೆಗೆದುಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಿ ಆಮೇಲೆ ಆರ್ಟಿಕಲ್ ಹದಿನೆಂಟು ಏನ್ ಹೇಳ್ತು ಬಿರುದುಗಳ ರದ್ದತಿ ಬಗ್ಗೆ ಹೇಳ್ತು ಯಾವ ಯಾವ್ಯಾವ ಬಿರುದುಗಳು ರದ್ದತಿ ಮಾಡ್ಬೇಕು ಯಾತಕ್ಕೋಸ್ಕರ ಸಮಾನತೆ ಇದನ್ನ ಇಟ್ರು ಬಾಲಾಜಿ ರಾಘವನ್ ಪ್ರಕರಣ ಬರುತ್ತೆ ಇದನ್ನ ಯಾಕೆ ಇಲ್ಲಿ ಹೇಳಿದ್ರು ಈ ರೀತಿಯಾಗಿ ನಾವು ವಿಷಯಗಳನ್ನ ವಿಷಯಗಳ ಮಾಹಿತಿಯನ್ನ ಒಂದು ಕ್ರಮಬದ್ಧ ರೀತಿಯಲ್ಲಿ ನಾವು ಕ್ಯಾಶ್ ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ ನಾನು ಅದೇ ಫಸ್ಟ್ ಗೆ ಹೇಳಿದೆ ನಾನು ನಿಮಗೆ ಏನು ಅಂತ ಹೇಳಿದ್ರೆ ಏನ್ ಓದ್ಬೇಕು ಏನ್ ಓದಬಾರ್ದು ಇದ್ರ ಪರಿಕಲ್ಪನೆ ನಮ್ಗೆ ಇವತ್ತು ಇಲ್ಲ ಸೊ ಹಾಗಾಗಿ ಮೈ ಡಿಯರ್ ಸೊ ನೀವು ದಯವಿಟ್ಟು ಈ ರೀತಿಯಾಗಿ ಫಾಲೋ ಅಪ್ ಮಾಡ್ತಾ ಹೋಗ್ರಿ ನೀವು ಹಳೇ ಇರ್ತಕ್ಕಂಥ ಯಾವುದೇ ಪ್ರಶ್ನೆ ಪತ್ರಿಕೆಗಳು ಇದ್ರೆ ಅವನ್ನ ಫಸ್ಟ್ ಇಟ್ಕೊಳ್ಳಿ ಅದ್ರ ಜೊತೆಗೆ ನೀವು ಇದ್ಮಾಡ್ತಾ ಹೋಗ್ರಿ ಆಮೇಲೆ ಈಗ ಸಂವಿಧಾನ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಭಾರತೀಯ ಸಂವಿಧಾನ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ನೀವು ಕೆಲವು ವಿಷಯಗಳನ್ನ ನೀವು ಇದ್ ಮಾಡ್ಬೇಕಾಗುತ್ತೆ ಕೆಲವು ವಿಷಯಗಳನ್ನ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ ಏನಪ್ಪಾ ಕಾನ್ಸಂಟ್ರೇಟ್ ಮಾಡ್ತೀರಿ ಅಂತ ಅನ್ನೋದಾದ್ರೆ ನೋಡಿ ಈಗ ಬೇಸ್ಮೆಂಟ್ ಅಲ್ಲಿ ನೀವೇನ್ ಓದ್ತೀರಿ ಸಂವಿಧಾನದ ಬೆಳವಣಿಗೆ ಇತಿಹಾಸ ಓದ್ತೀರಿ ಸಂವಿಧಾನದ ಬೆಳವಣಿಗೆ ಇತಿಹಾಸದಲ್ಲಿ ನೀವು ಓದ್ಬೇಕಾಗಿರ್ತಕ್ಕಂಥ ಕೆಲವು ಮೇನ್ ಯಾವುದ್ ಕಾಯ್ದೆಗಳು ಬರ್ತವೆ ಕಾಯ್ದೆಗಳು ಸಾವಿರದ ಎಪ್ಪತ್ಮೂರರ ರೆಗ್ಯುಲೇಟಿಂಗ್ ಕಾಯ್ದೆ ಅದ್ರ ಸುತ್ತ ಹೋದ್ರಿ ತದನಂತರದಲ್ಲಿ ವೆರಿ ನೆಕ್ಸ್ಟ್ ಚಾರ್ಟರ್ ಕಾಯ್ದೆಗಳು ಅಂತ ಹೇಳಿ ಬರ್ತವೆ ಚಾರ್ಟರ್ ಕಾಯ್ದೆಗಳಲ್ಲಿ ಒಂದ್ ಎರಡ್ ಮೂರು ಕಾಯ್ದೆಗಳು ಬಹಳ ಉತ್ತಮವಾಗಿರ್ತಕ್ಕಂಥ ಕಾಯ್ದೆಗಳಿದಾವೆ ಸೊ ಮೂವತ್ ಮೂರರ ಕಾಯ್ದೆ ಇರ್ಬೋದು ಸಾವಿರದ ಸಾವಿರದ ಎಂಟುನೂರ ಐವತ್ ಮೂರರ ಕಾಯ್ದೆ ಇರಬಹುದು ಇವುಗಳ ಕಡೆ ಕಾನ್ಸಂಟ್ರೇಟ್ ಮಾಡ್ರಿ ಅದಾದ್ಮೇಲೆ ಹತ್ತೊಂಬತ್ತು ನೂರ ಒಂಬತ್ತರ ಮಾರ್ಲೆ ಸುಧಾರಣೆಗಳು ಅಂತ ಹೇಳಿ ಬರುತ್ತೆ ಸಾವಿರದ ಎಂಟುನೂರ ಐವತ್ತೆಂಟರ ಮಹಾರಾಣಿಯ ಘೋಷಣೆ ಅಂತ ಹೇಳಿ ಬರುತ್ತೆ ಸೊ ಬೇಸಿಕಲಿ ಎಸ್ಪೆಷಲಿ ನಾವು ನಾವು ಗಮನಿಸ್ದಂಗೆ ಇತ್ತೀಚಿನ ದಿನಮಾನಗಳಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಗಳು ರೈಸ್ ಆಗ್ತಾ ಇದಾವೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಅಡಿಯಲ್ಲಿ ಸೊ ಇವುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅದಾದ ನಂತರದಲ್ಲಿ ಮತ್ತೆ ನಾವು ವೆರಿ ನೆಕ್ಸ್ಟ್ ಬಂದಂತ ಸನ್ನಿವೇಶದಲ್ಲಿ ಮೈನ್ ಆಗಿ ಫಂಡಮೆಂಟಲ್ ರೈಟ್ಸ್ ಕಡೆ ಫೋಕಸ್ ಮಾಡ್ರಿ ಫಂಡಮೆಂಟಲ್ ರೈಟ್ಸ್ ಕಡೆ ಯಾಕೆ ಫೋಕಸ್ ಮಾಡಬೇಕು ನೋಡ್ರಿ ಫಂಡಮೆಂಟಲ್ ರೈಟ್ಸ್ ಅಲ್ಲೂ ಕೆಲವು ಆರ್ಟಿಕಲ್ಸ್ ಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ಟಿಕಲ್ಸ್ ಗಳು ನಿಮಗೆ ಸಿಗ್ತವೆ ಆರ್ಟಿಕಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಅದಾದ್ಮೇಲೆ ಇಪ್ಪತ್ತ ಒಂದು ಎ ಆರ್ಟಿಕಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ ಆಮೇಲೆ ಇಪ್ಪತ್ತು ಸಬ್ ಆರ್ಟಿಕಲ್ ಎರಡು ಅಂತ ಹೇಳಿ ಬರುತ್ತೆ ಇಪ್ಪತ್ತು ಸಬ್ ಆರ್ಟಿಕಲ್ ಎರಡು ಅಥವಾ ಇಪ್ಪತ್ತು ಸಬ್ ಆರ್ಟಿಕಲ್ ಬಿ ಅಡಿಯಲ್ಲಿ ಸೊ ಇವುಗಳ ಮೇಲೆ ಕಾನ್ಸನ್ಟ್ರೇಟ್ ಮಾಡ್ರಿ ಅದಾದ್ಮೇಲೆ ಅದಾದ್ಮೇಲೆ ಇಪ್ಪತ್ ನಾಲ್ಕನೇ ಆರ್ಟಿಕಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ ಅದಾದ್ಮೇಲೆ ಒಂದನೇ ಆರ್ಟಿಕಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ ಇವಾಗ ಇದನ್ನ ಮುನ್ನೂರು ಎ ವಿಧಿಯಲ್ಲಿ ನಾವು ಸೇರ್ಪಡೆ ಮಾಡಿದೀವಿ ಅಂದ್ರೆ ಆಸ್ತಿ ಹಕ್ಕನ್ನೋ ಒಂದು ಶಾಸನೀಯ ಹಕ್ಕು ಅಂತೇಳಿ ಇವಾಗ ಸೇರ್ಪಡೆ ಮಾಡ್ಕೊಂಡಿದೀವಿ ಸೊ ಅದಾದ್ಮೇಲೆ ಮತ್ತೆ ಮೂವತ್ತೆರಡನೇ ಆರ್ಟಿಕಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ ಈ ರೀತಿಯಾಗಿ ಅಂದ್ರೆ ಮೈನ್ ಆಗಿರ್ತಕ್ಕಂಥ ವಿಷಯಗಳ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಫೋಕಸ್ ಮಾಡ್ತಾ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಸ್ವಲ್ಪ ಕೆದಕ್ತಾ ಹೋದ್ವಿ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದ್ರಲ್ಲಿ ಎರಡು ಮಾತಿಲ್ಲ ನಿಜವಾಗ್ಲು ಸೊ ನಾವು ಕೊಡುವಂತ ಹಿಂಸನ್ನ ಕರೆಕ್ಟ್ ಆಗಿ ಪಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಜವಾಗ್ಲು ಅದರಲ್ಲಿ ಎರಡು ಮಾತಿಲ್ಲ ನೀವು ಆರಾಮಾಗಿ ಪಿ ಎಸ್ ಎಕ್ಸಾಮ್ಸ್ ಅಲ್ಲಿ ಸಾಕಷ್ಟು ಅಂಶಗಳನ್ನು ನೀವು ನೀವು ಇದು ಮಾಡಬಹುದು ಆಮೇಲೆ ಇನ್ನ ಅದಾದ್ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ರಾಜ್ಯನೀತಿ ನಿರ್ದೇಶಕ ತತ್ವಗಳು ಅಂತ ಹೇಳಿ ಬರ್ತವೆ ರಾಜ್ಯನೀತಿ ನಿರ್ದೇಶಕ ತತ್ವಗಳಲ್ಲೂ ಅಷ್ಟೇ ಅಲ್ಲಿ ಡಿ ಪಿ ಎಸ್ ಪಿಗಳಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಅಲ್ಲಿ ಆರ್ಟಿಕಲ್ ಫಾರ್ಟಿ ಬರ್ತದೆ ಆರ್ಟಿಕಲ್ ಫಾರ್ಟಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ ಪಂಚಾಯತ್ ರಾಜ್ನ ಬಗ್ಗೆ ವಿವರಣೆಯನ್ನ ಒಳಗೊಂಡಿದೆ ಅದ್ರ ಸುತ್ತ ಓದ್ರಿ ಆಮೇಲೆ ಆರ್ಟಿಕಲ್ ಆರ್ಟಿಕಲ್ ಫಾರ್ಟಿ ಸುತ್ತ ಓದ್ಬೇಕು ಅಂತ ಮತ್ತು ಅಮೆಂಡ್ಮೆಂಟ್ ನಾಲ್ಕನೇ ಕಾನ್ಸಂಟ್ರೇಟ್ ಮಾಡ್ರಿ ಇತ್ತೀಚೆಗೆ ಅಮೆಂಡ್ಮೆಂಟ್ಗಳು ಅವುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ ಎರಡು ಸಾವಿರದ ಅಂದ್ರೆ ನೂರ ಒಂದ್ ನೂರನೇ ಅಮೆಂಡ್ಮೆಂಟ್ ಇಂದ ಹಿಡಿದು ಇಲ್ಲೇವರೆಗೂ ಒಟ್ಟು ನೂರ ಐದು ಅಮೆಂಡ್ಮೆಂಟ್ ಗಳು ನೂರ ಆರು ಅಮೆಂಡ್ಮೆಂಟ್ ಗಳು ರೀಸೆಂಟ್ ಆಗಿ ನೋಡಿ ನೂರ ಆರನೇ ಅಮೆಂಡ್ಮೆಂಟ್ ಆಯ್ತು ನೂರ ಆರನೇ ಅಮೆಂಡ್ಮೆಂಟ್ ಮೇಲೆ ಮಹಿಳೆಯರಿಗೆ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಅವರಿಗೆ ಏನು ಚುನಾವಣೆಗಳಲ್ಲಿ ಸ್ಪರ್ಧಿಸಲಿಕ್ಕೆ ಅವರಿಗೆ ಮೂವತ್ತ್ ಮೂರು ಪರ್ಸೆಂಟ್ ಮೀಸಲಾತಿನ ಕೊಟ್ರು ಇದ್ರ ಮೇಲೂ ಕೂಡ ಲಾಸ್ಟ್ ಟೈಮ್ ಕೆ ಎಸ್ ಫಿಲಿಮ್ಸ್ ಅಲ್ಲಿ ಪ್ರಶ್ನೆ ಬಂದಿದೆ ಸೊ ನಮ್ಗೆ ಅಂದ್ರೆ ಪ್ರಾಬ್ಲಮ್ ಆಗ್ತಿರೋದು ಇಷ್ಟೇ ಸ್ನೇಹಿತರೆ ನಾವ್ ಏನ್ ಓದ್ಬೇಕು ಏನ್ ಓದಬಾರ್ದು ಅನ್ನೋದ್ರ ಪರಿಕಲ್ಪನೆ ನಮ್ಗಿಲ್ಲ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ಸೊ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ ಆಮೇಲೆ ಆರ್ಟಿಕಲ್ ಫಾರ್ಟಿ ಆಯಿತು ಅದಾದ್ಮೇಲೆ ಫಾರ್ಟಿ ಫೋರ್ ಆಯ್ತು ಅದಾದ್ಮೇಲೆ ಫಾರ್ಟಿ ಫೈವ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಿ ಫಾರ್ಟಿಫೋರ್ ಏಕರೂಪ ನಾಗರಿಕ ಸಂಹಿತೆ ಇತ್ತೀಚೆಗೆ ಬಹಳಷ್ಟು ಚರ್ಚೆಗಾಗಿರತಕ್ಕಂಥದ್ದು ನಲವತ್ನಾಲ್ಕು ಅದಾದ್ಮೇಲೆ ನಲವತ್ತೈದು ಆರು ವರ್ಷದ ಒಳಗಿನ ಮಕ್ಕಳ ಶಿಕ್ಷಣ ಮತ್ತು ರಕ್ಷಣೆ ಹಾಗೂ ಆರರಿಂದ ಹದ್ನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಮೂಲ ಸಂವಿಧಾನದಲ್ಲಿ ಉಚಿತ ಶಿಕ್ಷಣ ಅಷ್ಟೇ ಕೊಡಬೇಕು ಅಂತ ಹೇಳಿದ್ರು ಇವಾಗ ಕಡ್ಡಾಯ ಅಂತಕ್ಕಂಥ ಪದವನ್ನು ಎರಡ್ ಸಾವಿರದ ಎರಡರಲ್ಲಿ ಎಂಬತ್ತಾರನೇ ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕ ಸೇರ್ಪಡೆ ಮಾಡಿದ್ರು ಇಂಥ ವಿಷಯಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ ಅದಾದ್ಮೇಲೆ ಆರ್ಟಿಕಲ್ ಫಿಫ್ಟಿ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸಬೇಕು ಅಂತ ಹೇಳುತ್ತೆ ಇವತ್ತು ಲಾಸ್ಟ್ ಟೈಮ್ ನೋಡ್ರಿ ಲಾಸ್ಟ್ ಟೈಮ್ ನಿಮಗೆ ಲಾಸ್ಟ್ ಟೈಮ್ ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಗಮನಿಸಿದಾಗ ಏನು ಅಂತ ಹೇಳಿದ್ರೆ ನ್ಯಾಯಾಂಗಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಿರುವ ಸಂವಿಧಾನದ ವಿಧಿ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಆರ್ಟಿಕಲ್ ಫಿಫ್ಟಿ ಅಂತ ಹೇಳ್ಬೋದು ಆಮೇಲೆ ಆರ್ಟಿಕಲ್ ಫಿಫ್ಟಿ ಒನ್ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸೌಹಾರ್ದಯಿತ ಸಂಬಂಧಗಳ ಬಗ್ಗೆ ಮಾತಾಡತಕ್ಕಂತ ಆರ್ಟಿಕಲ್ ಆರ್ಟಿಕಲ್ ಫಿಫ್ಟಿ ಒನ್ ಹೀಗೆ ನೀವೇನ್ ಮಾಡ್ರಪ್ಪ ಅಂತ ಹೇಳಿದ್ರೆ ಈಗ ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ರಿ ವೆರಿ ನೆಕ್ಸ್ಟ್ ಕೇಂದ್ರ ಸರ್ಕಾರದ ಮೇಲೆ ನೋಡಿ ಫಂಡಮೆಂಟಲ್ ರೈಟ್ಸ್ ಅನ್ನ ಚೆನ್ನಾಗಿ ಓದ್ಕೊಳ್ಳಿ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಮಿನಿಮಮ್ ಒನ್ ಮ್ಯಾಕ್ಸಿಮಮ್ ತ್ರೀ ಟು ಫೋರ್ ಕ್ವಶನ್ ಒಂದೊಂದ ಎಕ್ಸಾಮ್ಸ್ ಅಲ್ಲಿ ಬಂದಿರತಕ್ಕಂಥ ಉದಾಹರಣೆಗಳಿದಾವೆ ದೆನ್ ವೆರಿ ನೆಕ್ಸ್ಟ್ ನೀವು ಯಾವ್ದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಇದಕ್ಕೆ ಕಾನ್ಸನ್ಟ್ರೇಟ್ ಮಾಡಿ ಕೇಂದ್ರ ಸರ್ಕಾರದಲ್ಲಿ ರಾಷ್ಟ್ರಪತಿ ಮಸ್ಟ್ ಅಂಡ್ ಹೋದ್ರಿ ರಾಷ್ಟ್ರಪತಿಗಳು ಮಸ್ಟ್ ಅಂಡ್ ಶುಡ್ ರಾಷ್ಟ್ರಪತಿಗಳಲ್ಲಿ ಅದರಲ್ಲೂ ಈ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಗಮನಿಸಿದಂಗೆ ಈ ತುರ್ತು ಪರಿಸ್ಥಿತಿ ಅಧಿಕಾರಗಳು ಅಂತ ಹೇಳಿ ಬರ್ತವೆ ಅದ್ರಲ್ಲಿ ಅದರಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ನ್ಯಾಷನಲ್ ಎಮರ್ಜೆನ್ಸಿಯಲ್ಲಿ ಮ್ಯಾಕ್ಸಿಮಮ್ ಮೂಮೆಂಟ್ಸ್ ಅಲ್ಲಿ ಪ್ರಶ್ನೆಗಳು ಬರ್ತಾ ಇದಾವೆ ಅದ್ರ ಜೊತೆಗೆ ಮೂರು ಎಮರ್ಜೆನ್ಸೀಸು ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಮರ್ಜೆನ್ಸೀಸು ಸೊ ಇವುಗಳ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ಮತ್ತೆ ಆರ್ಟಿಕಲ್ ಏಯ್ಟಿ ಫೈವ್ ತಗೊಳ್ಳಿ ಆರ್ಟಿಕಲ್ ಏಯ್ಟಿ ಫೈವ್ ಆರ್ಟಿಕಲ್ ಏಯ್ಟಿ ಫೈವ್ ಅಂದ್ರೆ ಸಂಸತ್ತಿನ ಅಧಿವೇಶನಗಳ ಬಗ್ಗೆ ಹೇಳ್ತದೆ ಅದಾದ್ಮೇಲೆ ಆರ್ಟಿಕಲ್ ಒನ್ ನಾಟ್ ಏಟ್ ತಗೊಳ್ಳಿ ಅದು ಜಂಟಿ ಅಧಿವೇಶನ್ ಬಗ್ಗೆ ಹೇಳ್ತದೆ ಇವುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೂರ ಹನ್ನೊಂದು ನೂರ ಹನ್ನೊಂದು ಅಂತ ಹೇಳಿದ್ರೆ ವಿಟೋ ಪವರ್ ಬಗ್ಗೆ ಹೇಳ್ತದೆ ವಿಟೋದಲ್ಲಿ ಎಷ್ಟು ವಿಧ ನಾವ್ ಎಲ್ಲಿಂದ ಪಡ್ಕೊಂಡಿದ್ದೀವಿ ಆಮೇಲೆ ಅದ್ರಲ್ಲಿ ಮೂರು ವಿಧ ಯಾವ್ಯಾ ಯಾವ್ದು ಏನೇನು ಅದ್ರ ಸುತ್ತ ಗಿರಿಕಿ ಹೊಡಿರಿ ನೋಡ್ರಿ ಸ್ವಲ್ಪ ಕಾನ್ಸನ್ಟ್ರೇಟ್ ಮಾಡ್ರಿ ಅದಾದ್ಮೇಲೆ ನೂರ ಇಪ್ಪತ್ ಮೂರು ಸುಗ್ರೀವಾಜ್ಞೆ ಬಗ್ಗೆ ಹೇಳ್ತದೆ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ರಿ ಈ ರೀತಿಯಾಗಿ ಪರ್ಟಿಕ್ಯುಲರ್ ಆಗಿ ಒಂದು ಏಮ್ ಇಟ್ಕೊಂಡು ಯಾವ ವಿಷಯ ಓದ್ಬೇಕು ಯಾವ ವಿಷಯ ಓದಬಾರ್ದು ಅನ್ನೋದನ್ನ ಅಷ್ಟೇ ಫೋಕಸ್ ಮಾಡ್ತಾ ಹೋದ್ರೆ ನೀವು ಸಕ್ಸಸ್ ಆಗ್ಬಹುದು ಸಕ್ಸಸ್ ಆಗ್ಬೋದು ಅದಾದ್ಮೇಲೆ ವೆರಿ ನೆಕ್ಸ್ಟ್ ಮತ್ತೆ ನೀವು ಈ ಕಡೆ ಮುಂದುವರೆದು ನೋಡೋದಾದ್ರೆ ನಮ್ದು ಲೋಕಸಭೆ ರಾಜ್ಯಸಭೆಗೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ ನಾವು ಲೋಕಸಭಾ ಎಲೆಕ್ಷನ್ಸ್ ನಡೆದ್ವಿ ಹದಿನೆಂಟನೇ ಲೋಕಸಭಾ ಎಲೆಕ್ಷನ್ಸ್ ಇದರಲ್ಲಿ ಯಾವ ಪಾರ್ಟಿಗೆ ಎಷ್ಟೆಷ್ಟು ಏನೇನು ಸೀಟ್ಸ್ ಬಂದು ಏನು ಎತ್ತ ಮತ್ತೆ ಸರ್ಕಾರ ಫಾರ್ಮೇಶನ್ ಆಯ್ತು ಈ ಸರ್ಕಾರ ಹೆಂಗ್ ಫಾರ್ಮೇಶನ್ ಆಯ್ತು ಮೈತ್ರಿಕೂಟ ಅಂತಂದ್ರೆ ಏನು ಮೈತ್ರಿಕೂಟನ ಯಾವ ರೀತಿ ಫಾರ್ಮೇಶನ್ ಮಾಡ್ತಾರೆ ಅದ್ರ ಜೊತೆಗೆ ಅಹ್ ಸುಭದ್ರವಾಗಿರ್ತಕ್ಕಂಥ ಸರ್ಕಾರಕ್ಕೂ ಮೈತ್ರಿಕೂಟಕ್ಕೂ ಏನ್ ವ್ಯತ್ಯಾಸ ನೀವು ಸ್ವಲ್ಪ ಕಡೆ ಕಾನ್ಸಂಟ್ರೇಟ್ ಈಗಿನ ಸನ್ನಿವೇಶಕ್ಕೆ ಇದು ಪ್ರಸ್ತುತ ಇದೆಯಾ ಅನ್ನೋದ್ರ ಕಡೆ ಕಾನ್ಸಂಟ್ರೇಟ್ ಸ್ವಲ್ಪ ಕರೆಂಟ್ ಅಫೇರ್ಸ್ ಅನ್ನ ಟಚ್ ಕೊಟ್ಕೊಳ್ಳಿ ಜೊತೆಗೆ ಈ ರೀತಿ ಹೋಗ್ತಾ ಹೋದ್ರೆ ಆಮೇಲೆ ಇವಾಗ ಸಂಸತ್ ಭವನ ಹೊಸದಾಗಿ ಸಂಸತ್ ಭವನ ರೆಡಿ ಆಗಿದೆ ಸೊ ಇದು ಇದ್ರ 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 ಸುತ್ತಾ ಹೋದ್ರಿ ಅಂದ್ರೆ ಯಾವ ಪ್ರಾಜೆಕ್ಟ್ ಏನು ಎತ್ತ ಸೊ ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ರಿ ಮತ್ತೆ ಇದಕ್ಕೆ ಯಾವ ಮಾದರಿಯಲ್ಲಿ ನಾವು ಕಟ್ಕೊಂಡಿದೀವಿ ಒಳಗಡೆ ಎಷ್ಟು ಆಸನಗಳಿದಾವೆ ಏನು ಎತ್ತ ಇವುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ ಸೊ ಹೀಗೆ ನೀವು ಮಾಡ್ತಾ ಹೋಗ್ಬೇಕಾಗುತ್ತೆ ರಾಜ್ಯಸಭೆ ಯಾವ ರೀತಿ ಫಾರ್ಮೇಶನ್ ಆಗುತ್ತೆ ರಾಜ್ಯಸಭೆಯನ್ನ ನಾವು ಹಿರಿಯರ ಸದನ ಬುದ್ಧಿವಂತರ ಸದನ ಅಂತ ಯಾಕೆ ಕರಿತೀವಿ ಜ್ಞಾನಿಗಳ ಮಂದಿರ ಅಂತೇಳಿ ಯಾಕೆ ಕರಿತೀವಿ ಚಿಂತಕರ ಚಾವಡಿ ಅಂತೇಳಿ ಯಾಕೆ ಕರಿತೀವಿ ಲೋಕಸಭೆನೇ ಜನತಾ ಸದನ ಹೇಳಿ ಯಾಕೆ ಕರಿಬೇಕು ಸ್ವಲ್ಪ ಇಂತಹ ವಿಷಯಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ ಅದಾದ್ಮೇಲೆ ರಾಜ್ಯ ಸರ್ಕಾರಕ್ಕೆ ಎಂಟ್ರಿ ಕೊಡೋದಾದ್ರೆ ರಾಜ್ಯಪಾಲರ ಮೇಲೆ ಫೋಕಸ್ ಮಾಡಿ ರಾಜ್ಯಪಾಲರು ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಇರತಕ್ಕಂತಹ ನೋಡಿ ಚಾಪ್ಟರ್ ವೈಸ್ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಹಿಂದೆ ಬಂದಿರತಕ್ಕಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಅಂಶಗಳಿಂದವಲ್ಲ ಅವನ ವಿಶೇಷ ಅಂಶಗಳು ಅಂತ ಹೇಳಿ ಒಂದ್ ಕಡೆ ಕ್ರೋಢೀಕರಿಸ್ಕೊಳ್ಳಿ ಅದನ್ನ ಓದಕ್ ಸ್ಟಾರ್ಟ್ ಮಾಡ್ರಿ ಸೊ ಹೀಗಾದಂತಹ ಸನ್ನಿವೇಶದಲ್ಲಿ ನಿಜವಾಗ್ಲು ನೂರಕ್ಕೆ ನೂರ ಇದನ್ನ ನೀವು ಸಕ್ಸಸ್ಫುಲ್ ಮಾಡ್ತೀರಿ ಜೊತೆಗೆ ಸಂವಿಧಾನಾತ್ಮಕ ಸಂಸ್ಥೆಗಳು ಅಂತ ಕೆಲವು ಬರ್ತವೆ ಕೆಲವು ಸಂವಿಧಾನೇತರ ಸಂಸ್ಥೆಗಳು ಅಂತ ಹೇಳಿ ಬರ್ತವೆ ಆಮೇಲೆ ಇವುಗಳ ಮೇಲೆ ಲೋಕಸೇವಾ ಆಯೋಗಗಳಾಗಿರ್ಬೋದು ಕೇಂದ್ರ ಚುನಾವಣಾ ಆಯೋಗ ಆಗಿರ್ಬೋದು ರಾಜ್ಯ ಚುನಾವಣಾ ಆಯೋಗ ಆಗಿರ್ಬೋದು ಅಟ್ ದ ಸೇಮ್ ಟೈಮ್ ಹಣಕಾಸು ಆಯೋಗ ಆಗಿರ್ಬೋದು ಸೊ ಈ ರೀತಿಯಾಗಿ ಸಿ ಎ ಜಿ ಆಗಿರಬಹುದು ಇಂಥ ವಿಷಯಗಳ ಮೇಲೆ ಫೋಕಸ್ ಮಾಡ್ರಿ ಅದಾದ್ಮೇಲೆ ಮತ್ತೆ ಸಂವಿಧಾನೇತರ ಸಂಸ್ಥೆಗಳು ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ನೀತಿ ಆಯೋಗದ ಮೇಲೆ ಪ್ರಶ್ನೆಗಳು ಜಾಸ್ತಿ ಬರ್ತಾ ಇದಾವೆ ಇವುಗಳ ಮೇಲೆ ಫೋಕಸ್ ಮಾಡ್ರಿ ಅದರ ಜೊತೆಗೆ ಮತ್ತೆ ಲೋಕಪಾಲ ಲೋಕಾಯುಕ್ತರು ಅಂತೇಳಿ ಇವುಗಳ ಮೇಲೂ ಸಹ ಪ್ರಶ್ನೆಗಳು ಜಾಸ್ತಿ ರೈಸ್ ಆಗ್ತಾ ಇದ್ದಾವೆ ಸೊ ಇವುಗಳ ಸುತ್ತ ಹೋದ್ರಿ ಸೊ ಇದನ್ನ ಮಾಡ್ಕೊಳ್ಳಿ ಆಮೇಲೆ ತಿದ್ದುಪಡಿಗಳನ್ನು ಮಸ್ಟ್ ಅಂಡ್ ಶುಡ್ ಹೋದ್ರಿ ಆಮೇಲೆ ಇತ್ತೀಚೆಗೆ ಪ್ರಮುಖ ಪ್ರಕರಣಗಳು ಕೆಲವು ಬರ್ತಾ ಇದ್ದಾವೆ ಆ ಪ್ರಕರಣಗಳು ಸುಪ್ರೀಂ ಕೋರ್ಟ್ನ ಕೆಲವು ಪ್ರಮುಖ ಪ್ರಕರಣಗಳು ಬರ್ತಾ ಇದ್ದಾವೆ ಪ್ರಕರಣಗಳಲ್ಲಿ ನಾವು ಗೆಸ್ ಮಾಡೋಕ್ಕಾಗಲ್ಲ ಬಟ್ ನೂರಾರು ಪ್ರಕರಣಗಳು ಇರೋದ್ರಿಂದ ಎಲ್ಲೋ ಒಂದು ಕೇಳಿದ್ರು ಒಟ್ಟು ಏನಪ್ಪಾ ಅಂತ ಹೇಳಿದ್ರೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ಮ್ಯಾಕ್ಸಿಮಮ್ ಮೂಮೆಂಟ್ಸ್ ಅಲ್ಲಿ ಏನ್ ಕೇಳಿರ್ತಾನೋ ಅಂತ ಪ್ರಕರಣಗಳನ್ನ ನಾವು ಫೋಕಸ್ ಮಾಡಲೇಬೇಕಾಗುತ್ತೆ ಅವುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಒಂದಕ್ಕೊಂದೊಂದಕ್ಕೊಂದು ಪ್ರಕರಣಗಳು ಲಿಂಕ್ ಇರ್ತವೆ ಸೊ ಅವುಗಳ ಬೇಸ್ ಮೇಲೆ ನಾವು ಅಟೆಂಡ್ ಮಾಡ್ಲಿಕ್ಕೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಸ್ನೇಹಿತರೆ ಸೊ ಇದು ನೀವು ಅರ್ಥಕೊಬೇಕಾಗಿರ್ತಕ್ಕಂಥದ್ದು ಸೊ ಒನ್ಸ್ ಅಗೇನ್ ಎಲ್ರಿಗೂ ಆಲ್ ದಿ ಬೆಸ್ಟ್ ಅನ್ನ ಹೇಳ್ತೀನಿ ಸ್ನೇಹಿತರೆ ಅವಕಾಶಗಳು ಮತ್ತೆ ಪದೇ ಪದೇ ಸಿಗೋದಿಲ್ಲ ಇದು ಒಂದು ಒಳ್ಳೆ ಅವಕಾಶ ಅಂತೇಳಿ ಭಾವಿಸ್ಕೊಳ್ಳಿ ನಾಲ್ಕುನೂರ ಎರಡು ಪೋಸ್ಟ್ಗಳು ನಿಮಗೆ ಈಗ ಸಿಗ್ತಾ ಇದಾವೆ ಅದರ ನೀವು ಪಡ್ಕೊಳ್ತೀರಿ ಅಂತ ಅನ್ಕೊಳ್ತೀನಿ ಸೊ ಕ್ಲಾಸಿಕ್ ಎಸ್ ಐ ಎ ಸ್ಟಡಿ ಸರ್ಕಲ್ ವತಿಯಿಂದ ನಾನು ಶಿವಕುಮಾರ್ ಚೌಹಾಣ್ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಎಲ್ರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು